ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 155. ಅಧರ್ಮ ಸ್ವರೂಪನು ಕ್ರಿಸ್ತ ವಿರೋಧಿ, ದ ಮ್ಯಾನ್ ಆಫ್ ಸಿನ್ ಆಂಟಿಕ್ರೈಸ್ಟ್. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. 2 ಥೆಸಲೋನಿಕ 2:3. ಕರ್ತನ ದಿನವು ಬರುವುದಕ್ಕೆ ಮುಂಚೆಯೇ ಬರುವ ಧರ್ಮ ಸ್ವರೂಪನ ಗುಣಲಕ್ಷಣಗಳನ್ನು ವಿಶ್ಲೇಷಿಸುವ ಅಪೋಸ್ತಲನಾದ ಪೌಲನ ಈ ತೀಕ್ಷ್ಣ ಮಾತುಗಳ ದೃಷ್ಟಿಯಲ್ಲಿ ನಾವೀಗಾಗಲೇ ಇದು ಉದಯವಾಗಲು ಪ್ರಾರಂಭವಾಗಿದೆ ಎಂಬುದನ್ನು ಸಾಬೀತುಪಡಿಸಿದ್ದೇವೆ. ಅಂತಹ ಪಾತ್ರವು ಈಗಲೂ ನಮಗೆ ಕಾಣಿಸುತ್ತದೆಯೋ ಎಂಬುದನ್ನು ಕಂಡುಕೊಳ್ಳುವುದು ಮುಖ್ಯ. ಪೌಲ ಮತ್ತಿತರ ಅಪೋಸ್ತಲರು ಬಹಳ ಜಾಗರೂಕತೆಯಿಂದ ವರ್ಣಿಸಿರುವ ಲಕ್ಷಣವು ಇನ್ನೂ ಬಂದಿಲ್ಲವಾದಲ್ಲಿ ಮೇಲಿನ ಮಾತುಗಳು ಕರ್ತನ ಪ್ರಸನ್ನತೆ ಮತ್ತು ಈಗ ಆತನ ರಾಜ್ಯ ಸ್ಥಾಪನೆಯ ಬಗ್ಗೆ ಪೌಲನ ಸಾಕ್ಷ್ಯಗಳಿಗೆ ನಿಷೇಧಾಧಿಕಾರವಾಗಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಆ ನಿಷೇಧಾಧಿಕಾರವು ಪ್ರವಾದಿಯ ಪ್ರತಿಯೊಂದು ವಿವರಣೆಗಳಿಗೆ ಅನುರೂಪವಾದ ಅಧರ್ಮ ಸ್ವರೂಪನು ಗುರುತಿಸಲ್ಪಡುವವರೆಗೆ ಉತ್ತರಿಸಲಾಗದ ವಾಗ್ವಾದದಂತೆ ನಿಂತುಕೊಳ್ಳಬೇಕು. ಅಧರ್ಮ ಸ್ವರೂಪನು ಮೊದಲು ಉಗಮವಾಗುವನು, ಆದರೆ ಆತನು ಕರ್ತನ ದಿನವು ಬರುವುದಕ್ಕೆ ಮುಂಚೆಯೇ ಬೆಳೆದು ವೃದ್ಧಿಗೊಳ್ಳಬೇಕೆಂದು ಸ್ಪಷ್ಟವಾಗಿ ಹೇಳಿಯದೆ ಕ್ರಿಸ್ತನ ದಿನದ ಮೊದಲು ಈ ಶಕ್ತಿಯ ಅಭಿವೃದ್ಧಿ ಮತ್ತು ಪ್ರಭಾವವು ಅದರ ಉತ್ತುಂಗಕ್ಕೆ ಮುಟ್ಟಿದ್ದು ನಂತರ ಕ್ಷೀಣತೆಯತ್ತ ಸಾಗುತ್ತಿರುತ್ತದೆ ಮತ್ತು ಅದು ಕರ್ತನ ಎರಡನೆಯ ಬರುಣದಲ್ಲಿನ ಆತನ ಪ್ರಸನ್ನತೆಯ ಪ್ರಕಾಶದಲ್ಲಿ ಅಧರ್ಮ ಸ್ವರೂಪನು ತೀವ್ರವಾಗಿ ನಾಶವಾಗುತ್ತಾನೆ. ಪೌಲನ ದಿನಗಳಲ್ಲಿ ಆತನು ಸಭೆಗಳಿಗೆ ನೀಡಿದ ಎಚ್ಚರಿಕೆಗಳು, ಈ ಮುಂತಿಳಿಸಿದ ಸಂದರ್ಭಗಳು ಇಂದಿನ ದಿನಕ್ಕೂ ಅನ್ವಯವಾಗುತ್ತದೆಯೋ ಎಂಬುದನ್ನು ನಾವು ಗಮನಿಸಬೇಕು. ಈಗ 18 ಶತಮಾನಗಳ ನಂತರದಲ್ಲಿ ಕರ್ತನ ದಿನವು ಬಂದಿದೆ ಎಂಬ ಹಕ್ಕೇಳಿಕೆಯನ್ನು ಮತ್ತೊಮ್ಮೆ ಮಾಡುವಾಗ ಥೆಸಲೋನಿಕದವರ ನಿಲುವುಗಳನ್ನು ಸರಿಪಡಿಸುವ ದೆಸೆಯಲ್ಲಿ ಪೌಲನ ಈ ಮಾತುಗಳು ಈಗ ಆ ಹಕ್ಕೇಳಿಕೆಗೆ ಯಾವುದಾದರೂ ರೀತಿಯ ವಿರೋಧಿಯನ್ನು ಒಡುದಾಗಿಯೂ ಎಂಬ ಮುಖ್ಯ ಪ್ರಶ್ನೆಯೊಂದು ಇಲ್ಲಿ ಹೇಳುತ್ತದೆ. ಕರ್ತನ ಪುನರಾಗಮನವನ್ನು ಕಾದುಕೊಂಡಿರಬೇಕೆಂಬ ಅಪೋಸ್ತಲನ ಎಚ್ಚರಿಕೆಯ ಮಾತುಗಳಿಂದ ಪ್ರವಾದನೆಯ ಖಚಿತವಾದ ಮಾತುಗಳನ್ನು ಮತ್ತು ಕ್ರಿಸ್ತನ ಪ್ರತ್ಯಕ್ಷತೆಯ ಸೂಚನೆಗಳನ್ನು ನೀಡುವ ಆತನ ಜಾಗರೂಕತೆಯನ್ನು ಲಕ್ಷಿಸುವಾಗ, ಆ ಸಮಯದಲ್ಲಿ ಆತನ ಕಾರ್ಯಗಳ ಗುಣಲಕ್ಷಣಗಳ ಮುಂತಾದವುಗಳನ್ನು ನೋಡುವಾಗ, ಆತನು ಕರ್ತನು ಬರುವಾಗ ಸಭೆಯ ಆತನ ಪ್ರತ್ಯಕ್ಷತೆಯನ್ನು ಗ್ರಹಿಸಿಕೊಳ್ಳಬೇಕು ಮತ್ತು ಆತನ ಪ್ರತ್ಯಕ್ಷತೆಯ ಸಮಯದ ಮುಂಚೆಯೇ ಆತನು ಬಂದಿದ್ದಾನೆಂದು ತಪ್ಪು ತಿಳುವಳಿಕೆಯಿಂದ ಅವರು ಮೋಸಗೊಳ್ಳಬಾರದು ಎಂಬುದರ ಬಗ್ಗೆ ಪೌಲನು ಬಲು ಕಾತುರತೆ ಉಳ್ಳವನಾಗಿದ್ದಾನೆಂದು ಗುರುತಿಸಲು ನಮಗೆ ಸಾಧ್ಯವಾಗುತ್ತದೆ. ಯುಗದ ಮುಂಚಿನ ಭಾಗದಲ್ಲಿ ಅಂತಿಮವಾಗಿ ತಪ್ಪುಗಳಲ್ಲಿ ಬೀಳುವವರು ಈ ಕಾಲದಲ್ಲಿ ಕಾರ್ಯವೆಸಗುತ್ತಿದ್ದ ಕ್ರಿಸ್ತ ವಿರೋಧಿಯ ಸಾಮಾನ್ಯ ನಿಯಮಗಳ ಮೋಸವನ್ನು ಅಪ್ಪಿಕೊಳ್ಳುವವರನ್ನು ಬಹಿರಂಗಪಡಿಸುತ್ತದೆ ಮತ್ತು ಕ್ರಿಸ್ತ ವಿರೋಧಿಯ ಮುಂದುವರೆದ ಮೋಸಗಳಿಂದ ತಪ್ಪು ಸಿದ್ಧಾಂತಗಳಿಂದ ಪ್ರತ್ಯೇಕತೆಯ ಸೂಕ್ತ ಸಮಯದಲ್ಲಿ ಆತನ ಪ್ರತ್ಯೇಕತೆಯನ್ನು ಗ್ರಹಿಸಿದವರನ್ನು ಬಹಿರಂಗಗೊಳಿಸುತ್ತದೆ ಮತ್ತು ಆ ದಿನದ ಭವ್ಯವಾದ ಸತ್ಯಗಳಿಗೆ ಹಾಗೂ ಸವಲತ್ತುಗಳಿಗೆ ಅವರನ್ನು ಕುರುಡರನ್ನಾಗಿ ಮಾಡಿಬಿಡುತ್ತದೆ. ಹೀಗಾಗಿ ಕಾಲದ ಎರಡು ತುದಿಗಳಲ್ಲಿಯೂ ಸಭೆಯ ಬಗ್ಗೆ ಅಪೋಸ್ತಲನ ಕಾತುರತೆಯು ಮತ್ತು ಆತನ ಎಚ್ಚರಿಕೆಯು ಯಾರೂ ಯಾವ ರೀತಿಯಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಿರಲಿ ಎಂಬುದೇ ಆಗಿದೆ. ಆದುದರಿಂದ ಅಧರ್ಮ ಸ್ವರೂಪಿಯ ಸರಿಯಾದ ವಿಚಾರಣೆಯು ಸಹ ಆತನನ್ನು ಆತನ ಸಮಯದಲ್ಲಿ ಗುರುತಿಸುವಂತೆ ನೀಡಲಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.